ಡಾಕ್ಟರ್ ಯಶೋವರ್ಮ ಸರ್ ಅವರು ಫಿಲಾಸಫರ್ ಆ್ಯಂಡ್ ಮೆಂಟರ್ ಆಗಿದ್ದವರು. ಅವರು ಹೇಳಿದ್ದು ಇಷ್ಟೇ, ನಮ್ಮನ್ನು ನಂಬಿಕೊಂಡು ರಾಜ್ಯದ ಉದ್ದಗಲಗಳಿಂದ ಮಕ್ಕಳು ಬರ್ತಾರೆ, ಅವರ ನಂಬಿಕೆ ವಿಶ್ವಾಸಕ್ಕೆ ಅನುಗುಣವಾಗಿ ನಾವು ನಮ್ಮನ್ನು ಬೆಳೆಸಿಕೊಳ್ಬೇಕು. ಕೇವಲ ಭಾಷಣಗಳಲ್ಲೆಲ್ಲ ಅವಕಾಶಗಳನ್ನು ಕೊಟ್ಟು ತೊಡಗಿಸಿಕೊಳ್ಳುವುದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಧೀಮಂತ ವ್ಯಕ್ತಿತ್ವ. ಯಶೋವರ್ಮ ಸರ್ ಅಂದ್ಕೊಳ್ಳೆ ನೆನಪಿಗೆ ಬರೋದು ಟೆಕ್ನಾಲಜಿ. ಭಾಷೆ ಗಟ್ಟಿಗೊಂಡಾಗ ಮಾತ್ರ ಮನಸ್ಸುಗಳು ಗಟ್ಟಿಗೊಳ್ಳುತ್ತವೆ, ಭಾವನೆಗಳು ಗಟ್ಟಿಗೊಳ್ಳುತ್ತವೆ. ಹೀಗಾಗಿ ಸಾಹಿತ್ಯ ಮನುಷ್ಯನನ್ನು ಬೆಳೆಸ್ತದೆ ಅನ್ನುವುದರ ಬಗ್ಗೆ ಅವರಿಗೆ ಬಹಳ ಅಚಲವಾದ ನಂಬಿಕೆ ಇತ್ತು. ಲೋಕಲ್ ಫಾರೆಸ್ಟ್ ಸೀಡ್ನ ಕಲೆಕ್ಟ್ ಮಾಡಿಸಿ ಒಂದು 15,000 ಗಿಡಗಳನ್ನ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಹಂಚಬೇಕು ಅನ್ನೋದು ಅವ್ರ ತುಂಬ ದೊಡ್ಡ ಕನಸು ಆಗಿತ್ತು. ಉಷ್ಣವನ್ನು ಆಡಿಸೋದನ್ನು ಹೇಗೆ ವೃದ್ಧಿಂಬಿಸ್ತಾ ಇದ್ರು ಅಂದರೆ, ದಿನಾ ಬೆಳಿಗ್ಗೆ ಬರಬೇಕಾದ್ರೆ ನಮಗೆ ಆಡೋರಿಗೆ ಮತ್ತು ಮಕ್ಕಳಿಗೆ ಮತ್ತು ಸರ್ಗಳಿಗೆ ಎಲ್ಲ ತಿಂಡಿ ಇಟ್ಕೊಂಡ್ಬಂದು ಪ್ರತಿದಿನ ಆಟ ಆಡಿದ ಮೇಲೆ ತಿಂಡಿ ತಿಂತಿದ್ವಿ. ಬಯಸುವುದಕ್ಕಿಂತ ಮುಂಚೆ ಅರ್ಹನಾಗು ಅನ್ನೋದು ಅವ್ರು ಯಾವತ್ತೂ ಹೇಳ್ತಾ ಇದ್ದಂಥ ಮಾತು. ಡಾಕ್ಟರ್ ಯಶೋವರ್ಮ ಸರ್ ಅವರು ಫಿಲಾಸಫರ್ ಆ್ಯಂಡ್ ಮೆಂಟರ್ ಆಗಿದ್ದವರು. ಆಡಳಿತಾತ್ಮಕ ವಿಷಯದಲ್ಲಿ ಮುಖ್ಯವಾಗಿ ಶೈಕ್ಷಣಿಕ ಆಡಳಿತದಲ್ಲಿ ಅವರು ನನ್ನ ಗುರುವಾಗಿದ್ದರು. ಆಡಳಿತಾತ್ಮಕ ಎಲ್ಲ ವಿಚಾರಗಳಲ್ಲಿ ಬಹಳ ಸೂಕ್ಷ್ಮಗಳನ್ನು ಅವರು ನನಗೆ ಮಾರ್ಗದರ್ಶನದ ರೂಪದಲ್ಲಿ ಹೇಳ್ತಾ ಇದ್ದರು. ಯಾವುದೇ ಒಂದು ವಿಚಾರವನ್ನು ಕೂಡ ಅತ್ಯಂತ ಕೂಲಂಕುಷವಾಗಿ ನಾವದನ್ನು ಗಮನಿಸಿ ಅದರ ಬಗ್ಗೆ ಯೋಚನೆಯನ್ನು ಮಾಡಿ ಅದರ ಪೂರ್ವಾಪರಗಳನ್ನು ನೋಡಿಕೊಂಡು ಮತ್ತು ಅದರ ಪರಿಣಾಮಗಳ ಬಗ್ಗೆ ಕೂಡ ನಾವು ವಿವೇಚನೆಯನ್ನು ಮಾಡಿ ಆ ಮೂಲಕ ನಿರ್ಧಾರವನ್ನು ತಗೊಳ್ಬೇಕು, ಕಾರ್ಯೋನ್ಮುಖರಾಗಬೇಕು ಅನ್ನುವಂಥದ್ದು ಅವರ ಒಂದು ಮಾತು ಆಗಿತ್ತು. ಅದರಂತೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡುವಾಗ ಅವರು ಹೇಳಿಕೊಟ್ಟಂತಹ ಕೆಲವು ಏನು ಸೂಕ್ಷ್ಮಗಳಿದ್ದಾವೆ, ಏನು ನಿರ್ದೇಶನಗಳಿದ್ದಾವೆ, ಮಾರ್ಗದರ್ಶನದ ಮಾತುಗಳಿದ್ದಾವೆ, ಅವುಗಳನ್ನು ಅಳವಡಿಸಿಕೊಂಡದ್ದು ನಮ್ಮ ಯಶಸ್ಸಿಗೆ ಕಾರಣ ಆಗಿದೆ. ನಾನು ಅವರಿಂದ ತುಂಬ ಕಲಿತುಕೊಂಡದ್ದೇನು ಅಂತ ಹೇಳಿದರೆ, ಸಂಶೋಧನೆಗೆ ನಾವು ಒತ್ತು ಕೊಡುವಂಥದ್ದು ಮತ್ತು ಪ್ರತಿ ಕಾರ್ಯಕ್ರಮವನ್ನು ಕೂಡ ಒಂದು ಅಚ್ಚುಕಟ್ಟಾಗಿ ನಿಭಾಯಿಸಬೇಕು, ಆ ಮೂಲಕ SDM ಕಾಲೇಜಿನ ಘನತೆಯನ್ನು ಎತ್ತರಕ್ಕೆ ಕೊಂಡೊಯ್ಯಬೇಕು ಎನ್ನುವುದು ಅವರ ಚಿಂತನೆಯಾಗಿತ್ತು. ಹಾಗಾಗಿ ಸುಮಾರು ಕಳೆದ 27 ವರ್ಷಗಳಲ್ಲಿ ನಾವು ಅವರೊಂದಿಗೆ ಏನು ಕೆಲಸ ಮಾಡಿದ್ದೇವೆ ಇದು ನಮ್ಮ ವೈಯಕ್ತಿಕವಾಗಿ ನಮ್ಮನ್ನು ಬೆಳೆಸಿತು. ಅವರು ಎಷ್ಟು ಎತ್ತರಕ್ಕೆ ಬೆಳೆದಿದ್ದರು ಹಾಗೆ ಅವರೊಂದಿಗಿದ್ದ ಎಲ್ಲರನ್ನೂ ಎತ್ತರಕ್ಕೆ ಕೊಂಡೋದದ್ದು ಅದೊಂದು ವಿಶೇಷ. ಯಾಕಂದರೆ ಕಾಲೇಜು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ವಿಸ್ತರಿಸಿದೆ. ಇದರ ಹಿಂದೆ ಯಶೋವರ್ಮರ ಕಾಳಜಿ ಮತ್ತು ಶಿಕ್ಷಣದ ಬಗ್ಗೆ ಅವರಲ್ಲಿದ್ದಂಥ ವಿನೂತನವಾದ ಚಿಂತನೆಗಳು ಕಾರಣ. ಬಹಳ ಮುಖ್ಯವಾಗಿ ಅವರಿಗೆ ಅವರಲ್ಲಿದ್ದಂಥ ಪರಿಸರ ಪ್ರಜ್ಞೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಅವರಲ್ಲಿ ಕಾಳಜಿ. ಕಳೆದ ವರ್ಷ ಟೀಚರ್ಸ್ ಡೇ ದಿನ ಕಳಿಸಿದ ಮೆಸೇಜಿಗೆ ಅವರು ಉತ್ತರ ಕಳಿಸಿದ್ದು ಇವತ್ತು ನನ್ನ ಮೊಬೈಲಲ್ಲಿ ಹಾಗೇ ಇದೆ. ಅವರು ಹೇಳಿದ್ದು ಇಷ್ಟೇ, ನಮ್ಮನ್ನು ನಂಬಿಕೊಂಡು ರಾಜ್ಯದ ಉದ್ದಗಲಗಳಿಂದ ಮಕ್ಕಳು ಬರ್ತಾರೆ, ಅವರ ನಂಬಿಕೆ ವಿಶ್ವಾಸಕ್ಕೆ ಅನುಗುಣವಾಗಿ ನಾವು ನಮ್ಮನ್ನು ಬೆಳೆಸಿಕೊಳ್ಬೇಕು. ಇದು ಆಗಾಗ ನನ್ನ ಕಿವಿಗೆ ಬಂದು ಹೇಳ್ತಾ ಇರ್ತದೆ, ನಾವೇನು ಮಾಡಬೇಕು ಏನು ಮಾಡಬೇಕು ಅಂತೇಳಿ. ದೇಶದಾದ್ಯಂತ ನಡೀತಾ ಇದ್ದ ಸೆಮಿನಾರ್ಗಳು ನಮ್ಮ ಉಜಿರೆ ಕಾಲೇಜಿಗೆ ತಲುಪುವ ಹಾಗೆ, ನಮ್ಮ ಸುತ್ತಮುತ್ತಲಿನ ಕಾಲೇಜಿನವರು ನಮ್ಮ ಕಾಲೇಜಿಗೆ ಬಂದು ಇಂಟರ್ ಕಾಲೇಜಿಯೇಟ್ ಆ್ಯಕ್ಟಿವಿಟೀಸನ್ನು ಮಾಡುವಂಥದ್ದು, ಪ್ರಾಕ್ಟೀಸಸ್ಸನ್ನು ಮಾಡುವಂಥದ್ದು, ಸೆಮಿನಾರ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ಆಯಿತು. ಇದು ನಾನು ಹೇಳ್ತಾ ಇರೋದು ಲಾಕ್ಡೌನ್ ನಂತರ ಅಥವಾ ಈ ಸಂದರ್ಭದಲ್ಲಿ ನಮಗೆ ಆನ್ಲೈನ್ ಕ್ಲಾಸ್ಗಳನ್ನು ಮಾಡುವಂತಹ ಸಂದರ್ಭ, ಅದು ಇವಾಗ ಇತ್ತೀಚೆಗಿನ ಬೆಳವಣಿಗೆ ಅಂತೇಳಿ ತಿಳ್ಕೊಬೋದು. ಆದರೆ ಸುಮಾರು ಎಷ್ಟು ಹೇಳಿ 2006-07 ಆಸ್ಪಾಸ್ನಲ್ಲಿ ಆನ್ಲೈನ್ ಕ್ಲಾಸ್ಗಳ ಬಗ್ಗೆ ಬಹಳ ದೂರದೃಷ್ಟಿಯನ್ನು ಕಂಡಂಥವರು ಮತ್ತು ಅದು ಪ್ರಾಕ್ಟಿಕಲಿ ಆಗ್ತದೆ ಅಂತೇಳಿ ಮಾಡಿದವರು ಸಿಂಗವರು. ಇದರಿಂದಾಗಿ ಏನಾಗುತ್ತೆ ಹೇಳಿ, ನಮ್ಮ ಕಾಲೇಜು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ಒಂದು ವ್ಯವಸ್ಥೆ ಆಗಿತ್ತು. ಶಿಕ್ಷಣ ಅಂದರೆ ಕೇವಲ ಒಂದು 4 ಗೋಡೆಯ ಮಧ್ಯೆ ನಡೆಯುವಂಥದ್ದಲ್ಲ, ಅಥವಾ ಕೇವಲ ನಮ್ಮ ಕಾಲೇಜ್ ಮಾತ್ರ ಅಲ್ಲ, ಇದರಿಂದ ಹೊರಗಿನೂ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನಾವು ತೊಡಗಿಸಿಕೊಳ್ಳಬೇಕು ಅನ್ನೋದಕ್ಕೆ ಕೇವಲ ಭಾಷಣಗಳಲ್ಲೆಲ್ಲ ಅವಕಾಶಗಳನ್ನು ಕೊಟ್ಟು ತೊಡಗಿಸಿಕೊಳ್ಳುವುದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಧೀಮಂತ ವ್ಯಕ್ತಿತ್ವ. ಯಶೋವರ್ಮ ಸರ್ ಅಂದ್ಕೊಳ್ಳೆ ನೆನಪಿಗೆ ಬರೋದು ಟೆಕ್ನಾಲಜಿ. ಟೆಕ್ನಾಲಜಿ ಬಗ್ಗೆ ಅವರಿಗಿದ್ದಂಥ ಪ್ರೀತಿ ಮತ್ತು ಇಂಟ್ರೆಸ್ಟ್ ನನಗೆ
ತುಂಬ ತುಂಬ ಇನ್ಸ್ಪೈರ್ ಮಾಡಿದೆ. ಹೇಳಬೇಕು ಅಂತೇಳಿದರೆ ನನ್ನ ತುಂಬ ಕ್ಲಾಸ್ಗಳಲ್ಲಿ ಟೆಕ್ನಾಲಜಿ ಬಗ್ಗೆ ಮಾತಾಡಲಿಕ್ಕೆ ಅವರ ಪ್ರೇರಣೆ ಅಂತೇಳಿ ಹೇಳ್ಬೋದು. ಯಾಕಂದರೆ ಅವರು ತುಂಬ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ರು. ಆ್ಯಸ್ ಎ ಕಂಪ್ಯೂಟರ್ ಟೀಚರ್ ನನಗಿಂತ ಜಾಸ್ತಿ ಕಂಪ್ಯೂಟರ್ಸ್ ಬಗ್ಗೆ ಅವರಿಗೆ ಇಂಟ್ರೆಸ್ಟ್ ಇತ್ತು. ಹೊಸ ಹೊಸ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಗ್ಯಾಜೆಟ್ಸ್ ಆಗಿರ್ಬೋದು, ಅದರ ಬಗ್ಗೆ ತಿಳ್ಕೊಳ್ಳುವಂಥ ಆಸಕ್ತಿ ಇತ್ತು. ಮಾರ್ಕೆಟಿಗೆ ಬಂದಿರುವಂಥ ಯಾವುದೇ ಹೊಸ ಗ್ಯಾಜೆಟ್ಸ್ ಆಗಿರ್ಬೋದು ಅದನ್ನು ನೋಡಿ ಅದು ಚೆನ್ನಾಗಿದೆಯಾ ಇಲ್ಲೋ ಅಂತೇಳುವಂಥದ್ದು ಅವರು ಹೇಳ್ತಾ ಇದ್ದರು. ಅದೇ ಥರ ಗೂಗಲ್ ಮಾಡುವಂಥದ್ದು ಅಥವಾ ಯೂಟ್ಯೂಬಲ್ಲಿ ಟೆಕ್ನಾಲಜಿ ಬಗ್ಗೆ ಇರುವಂಥ ಒಳ್ಳೊಳ್ಳೆ ವೀಡಿಯೋಗಳನ್ನು ನಮಗೆ ಶೇರ್ ಮಾಡ್ತಿದ್ರು. ಇದನ್ನು ಕ್ಲಾಸಲ್ಲಿ ಹೇಳು ಶೈಲು, ಅಥವಾ ಸ್ಟೂಡೆಂಟ್ಸ್ ಒಟ್ಟಿಗೆ ಇದನ್ನು ಶೇರ್ ಮಾಡ್ಕೊ, ಸ್ಟೂಡೆಂಟ್ಸ್ಗಳಿಗೆ ಇದರಲ್ಲಿ ಇಂಟ್ರೆಸ್ಟ್ ಬರಲಿ ಅಂತ ಹೇಳುವಂಥದ್ದು ಅವರ ಯಾವತ್ತೂ ಕೂಡ ನನ್ನ ಹತ್ರ ಹೇಳ್ತಾ ಇದ್ದರು. ಟೆಕ್ನಾಲಜಿ ಬಗ್ಗೆ ಇರುವಂಥ ಅವರ ಪ್ರೀತಿ ನನಗೆ ಯಾವತ್ತೂ ಕೂಡ ಇನ್ಸ್ಪೈರ್ ಮಾಡಿದೆ. ನಮಗೆ ಸಾಹಿತ್ಯದ ಗುರುವಾಗಿ, ಒಬ್ಬ ತತ್ವಜ್ಞಾನಿಯಾಗಿ, ದೂರದೃಷ್ಟಿಯುಳ್ಳ ನಾಯಕರಾಗಿ, ಜೊತೆಗೆ ಒಂದು ಶಿಕ್ಷಣವನ್ನು ಹೇಗೆ ಮಕ್ಕಳಿಗೆ ಕೊಡಬೇಕು, ಇಡೀ ಜಗತ್ತಿನ ಸಾಹಿತ್ಯದ ಎಲ್ಲ ಅತ್ಯುತ್ತಮ ಪುಸ್ತಕಗಳು ಲೇಖಕರು ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು ಅಂತೇಳಿ ಅವರು ಸದಾ ಯೋಚನೆ ಮಾಡ್ತಾ ಇದ್ದರು. ಭಾಷೆ ಗಟ್ಟಿಗೊಂಡಾಗ ಮಾತ್ರ ಮನಸ್ಸುಗಳು ಗಟ್ಟಿಗೊಳ್ಳುತ್ತವೆ, ಭಾವನೆಗಳು ಗಟ್ಟಿಗೊಳ್ಳುತ್ತವೆ. ಹೀಗಾಗಿ ಸಾಹಿತ್ಯ ಮನುಷ್ಯನನ್ನು ಬೆಳೆಸ್ತದೆ ಅನ್ನುವುದ್ರ ಬಗ್ಗೆ ಅವರಿಗೆ ಬಹಳ ಅಚಲವಾದ ನಂಬಿಕೆ ಇತ್ತು. ಅವರು ಆರ್ಬರೇಟಮ್ ವಿಚಾರವಾಗಿ ತುಂಬ ಅಂದರೆ ತುಂಬಾ ಅವ್ರು ತುಂಬ ಅವ್ರ ಕನಸಿಂದ ಒಂದು ಆಸೆಗಳು ತುಂಬ ಇದ್ದು ಅದನ್ನು ಪಬ್ಲಿಕ್ಕಿಗೆ ಬಿಟ್ಕೊಡಬೇಕು, ಅದು ಮತ್ತು ಅದು ಹೊಸದಾಗಿ ಕೆಲಸಗಳನ್ನೆಲ್ಲ ಪಂಪವನ ಮಾಡಿಸಿದ್ದಾರೆ. ಈಗ ಆನಂತರದಲ್ಲಿ ಕುವೆಂಪುನ ಕೆಲಸ ನಡೀತಾ ಇದೆ. ಅದಲ್ಲದೇ ಲೋಕಲ್ ಫಾರೆಸ್ಟ್ ಸೀಡ್ನ ಕಲೆಕ್ಟ್ ಮಾಡಿಸಿ ಒಂದು 15,000 ಗಿಡಗಳನ್ನ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಹಂಚಬೇಕನ್ನೋದು ಅವ್ರ ತುಂಬ ದೊಡ್ಡ ಕನಸು ಆಗಿತ್ತು. ಅಷ್ಟೇ ಅಲ್ಲದೆ ಅವ್ರ ಗಾರ್ಡನಿಂಗ್ ಇದರಲ್ಲೂ ತುಂಬ ಆಸಕ್ತಿಯಿಂದ ರೋಡ್ ಸೈಡ್ ಮಾಡಿರುವಂಥ ಗಾರ್ಡನ್ನು ಅದು ಮತ್ತು ಪ್ರತಿಯೊಂದು ಇನ್ಸ್ಟಿಟ್ಯೂಟ್ ಒಳಗೆ ಇರುವಂಥ ಗಾರ್ಡನ್ನು ಬೆಳಗ್ಗೆ ಸಾಧಾರಣ 6:30 ಒಂದು 7:30-8 ತನಕ ಗಾರ್ಡನಲ್ಲಿ ಹೆಚ್ಚತ್ತು ಕಾಲ ಕಳೀತಿದ್ರು. ನಮ್ಮ ಜೊತೆ ಹೆಚ್ಚಾಗಿ ದಿನ ಕೆಲಸಗಳು ಮಾಡಿಸ್ತಾ ಚೇಂಜಸ್ ಇದ್ದರೆ ಡಿಸೈನ್ ಕೊಡೋದು ಗಾರ್ಡನ್ಗೆ, ಈ ಡಿಸೈನ್ ಈ ಗಿಡಗಳನ್ನ ಹಾಕಬೇಕು. ಅವ್ರು ಹಾಕೊಟ್ಟ ದಾರಿಯಲ್ಲಿ ಇವತ್ತು ನಾವು ನೋಡ್ಕೊಂಡು ಹೋಗ್ತೇವೆ. ನಾನು ಅವರು ಸುಮಾರು 5 ಕಾಲ ಟೇಬಲ್ ಟೆನ್ನಿಸ್ ಆಟವನ್ನು ಆಡ್ತಿದ್ವಿ. ಆ ಟೇಬಲ್ ಟೆನ್ನಿಸ್ ಆಟವನ್ನು ಆಡೋ ಸಂದರ್ಭದಲ್ಲಿ ಸುಮಾರು 5 ಸರಿಯಾಗಿ 1 ತಪ್ಪದೆ ಬಂದು ನನ್ನೊಟ್ಟಿಗೆ ನಾನು ಮತ್ತು ಅವರು ಆಡಿದ ದಿನಗಳಲ್ಲಿ. ಆಮೇಲೆ ಆ ಟೆನ್ನಿಸ್ ಆಟ ಟೇಬಲ್ ಟೆನ್ನಿಸ್ ಆಟವನ್ನು ಬಿಟ್ಟು ನಂತರ ಲಾನ್ ಟೆನ್ನಿಸ್ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಆಟದ ವಿಷಯಕ್ಕೆ ಬಂದಾಗ ಒಂದ್ಸಲ ನನಗೆ ನೆನಪಿದೆ, ಅವರಿಗೆ ಒಂದ್ಸಲ ಆಡುವಾಗ ಡಾಕ್ಟ್ರು ಹೇಳಿದ್ರಂತೆ ಕೈ ನೋವು ಬಂದಿತ್ತು, ಆ ಸಂದರ್ಭದಲ್ಲಿ ನೀವಿನ್ನು ಆಡಬಾರ್ದು, ಸ್ವಲ್ಪ ಟೈಮ್ ರೆಸ್ಟ್ ಕೊಡಬೇಕು ಅಂತ. ಆ ಸಂದರ್ಭದಲ್ಲಿ ಅವರು ತುಂಬ ಅಪ್ಸೆಟ್ ಆಗಿದ್ದರು, ಯಾಕೆಂದರೆ ನನಗೆ ಆಡಲಿಕ್ಕಿಲ್ಲ ಅಂತ. ಯಾಕೆಂದರೆ ಪ್ರತಿದಿನ ಅವ್ರು ಹೇಳ್ತಿದ್ರು, ನಾನು ಒಂದು ದಿನ ಆಡದಿದ್ದರೆ ನನಗೆ ಅವತ್ತು ಇಡೀ ದಿನ ಕೆಲಸ ಮಾಡಲಿಕ್ಕೆ ಮೂಡು ಇರುವುದಿಲ್ಲ, ಈ ಪಿಡಿ ಕೆಲಸಕ್ಕೆ ನಾನು ಸೇರಿಸ್ಕೊಳ್ಬೇಕಿತ್ತು, ಈ ಪಿಡಿ ಕೆಲಸ ನಾನು ಮಾಡ್ತಿದ್ದೆ, ದಿನ ಇಡೀ ಆಡ್ತಾ ಇರ್ಬೋದು ಗ್ರೌಂಡಲ್ಲಿ ಅನ್ನೋ ಮಾತನ್ನು ಪ್ರತಿ ಸಲನೂ ಹೇಳ್ತಿದ್ರು. ಆನಂತರ ಒಂದಿನ ಅದೇ ಆಟಕ್ಕೆ ಬಲದ ಕೈ ನೋವಾಗಿರುವಾಗ ಲೆಫ್ಟ್ ಹ್ಯಾಂಡಲ್ಲಿ ಪ್ರಾಕ್ಟೀಸ್ ಮಾಡಿ ವಿತ್ ಇನ್ ವೀಕಲ್ಲಿ ಅವರು ಮತ್ತೆ ಲೆಫ್ಟ್ ಹ್ಯಾಂಡಲ್ಲಿ ಟೆನ್ನಿಸನ್ನು ಆಡ್ತಾಯಿದ್ರು. ಹಾಗಾಗಿ ಇವರ ಈ ಕೆಲವೊಂದು ಮತ್ತು ನಮ್ಮನ್ನು ಆಡಿಸೋದನ್ನು ಹೇಗೆ ವೃದ್ಧಿಸ್ತಾ ಇದ್ರು ಅಂದರೆ ದಿನಾ ಬೆಳಿಗ್ಗೆ ಬರಬೇಕಾದ್ರೆ ನಮಗೆ ಆಡೋರಿಗೆ ಮತ್ತು ಮಕ್ಕಳಿಗೆ ಮತ್ತು ಸರ್ಗಳಿಗೆ ಎಲ್ಲ ತಿಂಡಿ ಇಟ್ಕೊಂಡ್ಬಂದು ಪ್ರತಿದಿನ ಆಟ ಆಡಿದ ಮೇಲೆ ತಿಂಡಿ ತಿಂತಿದ್ವಿ. ಬಯಸೋದಕ್ಕಿಂತ ಮುಂಚೆ ಅರನಾಗು ಅನ್ನೋದು ಅವ್ರು ಯಾವತ್ತೂ ಹೇಳ್ತಾ ಇದ್ದಂಥ ಮಾತು. ಅದು ಸ್ಟೂಡೆಂಟ್ಸಿಗೂ ಸ್ಟಾಫಿಗೆ ಎಲ್ಲರಿಗೂ ಅನ್ವಯ ಆಗುವಂಥದ್ದು. ಸೊ ಯಾವುದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಆಗಬಾರ್ದು, ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕು, ಅದಕ್ಕೆ ಅರ್ಥ ತುಂಬಬೇಕು, ಅದಕ್ಕೆ ವ್ಯಾಲ್ಯೂಸ್ ತುಂಬಬೇಕು, ಅದಕ್ಕೆ ಮೀನಿಂಗನ್ನು ನಾವು ತುಂಬಬೇಕು. ಈ ರೀತಿಯ ಒಂದು ರೀತಿ ಕನಸು ಪ್ರಯೋಗ ರೂಪ ಮೂಲಕ ಸಂಸ್ಥೆಯನ್ನು ಒಂದಷ್ಟು ವಿಶೇಷವಾಗಿ ನಾವು ಕೆಲವು ಯೋಜನೆಗಳನ್ನು ಅವರು ತಂದಾಗ ಜಾರಿಗೆ ತಂದಾಗ ನಾವೆಲ್ಲ ಗೊಣಗ್ತಾ ಇದ್ವಿ. ಅದರ ಪರಿಣಾಮ ಪ್ರಯೋಗ ಅದರ ಫಲಿತಾಂಶವನ್ನೆಲ್ಲ ಗಮನಿಸುವಾಗ ಬೇರೆಯವರೆಲ್ಲ ನಮ್ಮನ್ನು ನೋಡಿ ಬೇಷ್ ಅನ್ನುವಾಗ, ಬೇರೆಯವರು ಇದನ್ನು ಅನುಕರಣೆ ಮಾಡುವಾಗ ಶೇ ಹೌದಲ್ವಾ ಎಷ್ಟು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ಅವ್ರದ್ದು ಕೆಲವೆಲ್ಲ ವ್ಯಾಲ್ಯೂಸನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತೆ, ತನ್ಮೂಲಕ ದೇಶಕ್ಕೊಂದು ಕೊಡುಗೆ ಕೊಟ್ಟಾಗೆ ಆಗುತ್ತೆ ಅಂತ ಹೇಳ್ತಾ ಈ ದಿನದಂದು ಅವರ ನೆನಪನ್ನು ಈ ರೂಪದಲ್ಲಿ ಮಾಡ್ತಾ ಅವರಿಗೊಂದು ವಿಶೇಷ ಗೌರವವನ್ನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದ.